ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಪ್ರಭು ಕ್ರಿಸ್ತರಲ್ಲಿ ಮತ್ತು ಮಾತೆ ಮರಿಯಮ್ಮರವರಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಬೆತ್ಲೆಹೇಮಿನ ಗೋದಲಿಯಲ್ಲಿ ಪ್ರಭುವಿನ ತಾಯಿಯಾಗಿ ಕಲ್ವಾರಿ ಬೆಟ್ಟದಲ್ಲಿ ಇಡೀ ಮನುಕುಲದ ತಾಯಿಯಾದ ಮಾತೆ ಮರಿಯಳ ಜನನೋತ್ಸವವನ್ನು ನಾವಿಂದು ಆಚರಿಸುತ್ತಿರುವಾಗ ನಿಮಗೆಲ್ಲರಿಗೂ ಮರಿಯ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಇಂದಿನ ಮಹೋತ್ಸವದಂದು ಮರಿಯಮ್ಮನವರನ್ನು ನಾವು ಸನ್ಮಾನಿಸಿ ಗೌರವಿಸುವಾಗ ಆಕೆಯ ಜೀವನದ ಕೆಲ ಮೌಲ್ಯಗಳನ್ನು ಧ್ಯಾನಿಸಿ ಅವರಿಂದ ನಮ್ಮ ಜೀವನಕ್ಕೆ ಪ್ರೇರಣೆಯನ್ನು ನಾವು ಪಡೆಯೋಣ ಪ್ರಿಯ ಸಹೋದರ ಸಹೋದರಿಯರೇ ನಮಗೆ ತಿಳಿದಂತೆ ಶುಭ ಸಂದೇಶದಲ್ಲಾಗಲಿ ಅಥವಾ ಇಡೀ ಬೈಬಲ್ ಶ್ರೀಗ್ರಂಥದಲ್ಲಾಗಲಿ ಮಾತೆ ಮರಿಯಳ ಜನನದ ಬಗ್ಗೆ ನಮಗೆ ಓದಲು ಸಿಗುವುದಿಲ್ಲ ಆದರೆ ಬೈಬಲ್ ಶ್ರೀಗ್ರಂಥದ ಹೊರತಾಗಿ ಅನೇಕ ಪುಸ್ತಕಗಳಲ್ಲಿ ಒಂದಾಗಿದೆ ಪ್ರೋಟೋ ಇವ್ಯಾಂಗೆಲಿಯಂ ಆಫ್ ಸೇಂಟ್ ಜೇಮ್ಸ್ ಇದನ್ನು ಸಂತ ಯಾಕೋಬರು ಬರೆದ ಶುಭ ಸಂದೇಶ ಎಂದು ಕರೆಯುತ್ತೇವೆ ಈ ಶುಭ ಸಂದೇಶದಲ್ಲಿ ಮರಿಯಳ ತಂದೆ ತಾಯಿ ಆಕೆಯ ಜನನ ಬಾಲ್ಯ ಆಕೆಯು ಜೋಸೆಫರಲ್ಲಿ ನಿಶ್ಚಿತಾರ್ಥ ವಿವಾಹವಾಗುವ ಘಟನೆಗಳ ಬಗ್ಗೆ ನಮಗೆ ಓದ ಸಿಗುತ್ತದೆ ಈ ಪುಸ್ತಕದ ಮುಖಾಂತರ ನಮಗೆ ತಿಳಿಯುವುದೇನೆಂದರೆ ಮರಿಯಳ ತಂದೆ ತಾಯಿ ಜೋಕಿಮ್ ಮತ್ತೆ ಅಣ್ಣ ಇವರು ಶ್ರೀಮಂತರು ಅವರೆಲ್ಲವೂ ಇತ್ತು ಹಾಗೂ ದೇವರಲ್ಲೂ ಅಪಾರ ವಿಶ್ವಾಸ ಮತ್ತು ಭಕ್ತಿಯನ್ನು ಇಟ್ಟುಕೊಂಡ ದಂಪತಿಗಳು ಆದರೆ ಒಂದೇ ಒಂದು ಕೊರತೆ ಇದ್ದು ಅದುವೇ ಅವರಿಗೆ ಮಕ್ಕಳ ಭಾಗ್ಯವಿರಲಿಲ್ಲ ಮರಿಯಳ ತಂದೆ ಜೋಕಿಮ್ ದೇವಾಲಯಕ್ಕೆ ಹೋಗಿ ಪ್ರಾರ್ಥಿಸಲು ಮತ್ತು ಬಲಿ ಅರ್ಪಿಸಲು ಆಸೆ ಪಡುತ್ತಿದ್ದರು ತವಕ ಪಡುತ್ತಿದ್ದರು ಯಹೂದ್ಯರ ಸಂಪ್ರದಾಯದ ಪ್ರಕಾರ ಯಾರಿಗೆ ಮಕ್ಕಳಿಲ್ಲ ಅವರಿಗೆ ದೇವಾಲಯದ ಪ್ರವೇಶ ನಿಷಿದ್ಧವಾಗಿತ್ತು ಇದರಿಂದ ತುಂಬಾ ನೊಂದುಕೊಂಡಿದ್ದ ಜೋಕಿಮ್ ಶುಭ ಸಂದೇಶ ಹೇಳುವ ಪ್ರಕಾರ ಮರುಭೂಮಿಗೆ ತೆರಳಿ 40 ದಿನ ಮತ್ತು ರಾತ್ರಿ ಉಪವಾಸ ಮತ್ತು ಪ್ರಾರ್ಥನೆಯಲ್ಲಿ ತೊಡಗುತ್ತಾನೆ ಇತ್ತ ಅಣ್ಣಳು ಮಗುವಿನ ಭಾಗ್ಯಕ್ಕಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಾಳೆ ಅವರ ಪ್ರಾರ್ಥನೆಯನ್ನು ಆಲಿಸಿದ ದೇವರು ಒಬ್ಬ ದೂತನನ್ನು ಇಬ್ಬರ ಬಳಿಗೆ ಕಳುಹಿಸಿ ಅವರಿಗೊಂದು ಮಗುವಿನ ಭಾಗ್ಯ ದೊರಕುವುದೆಂದು ವಾಗ್ದಾನಿಸುತ್ತಾರೆ ಇದರಿಂದ ಅತೀವ ಸಂತೋಷಗೊಂಡ ಜೋಕಿ ಮತ್ತು ಅಣ್ಣ ದೇವರನ್ನು ಸ್ತುತಿಸುತ್ತಾರೆ ತಮಗೆ ಹುಟ್ಟಿದ ಮಗು ಮರಿಯಳನ್ನು 3ನೇ ವರ್ಷವಾಗುವಾಗ ದೇವಾಲಯದಲ್ಲಿ ದೇವರು ನೀಡಿದ ಆ ಮಗುವನ್ನು ದೇವರಿಗೆ ಅವರು ಸಮರ್ಪಿಸುತ್ತಾರೆ ಈ ಹಬ್ಬವನ್ನು ನಾವು 21 ನವೆಂಬರ್ ಆಚರಿಸುತ್ತೇವೆ ಪ್ರಿಯರೇ ನಮ್ಮ ಕುಟುಂಬದಲ್ಲಿ ಒಂದು ಮಗು ಜನಿಸಲಿದೆ ಎಂದು ತಿಳಿಯುತ್ತಿದ್ದಂತೆ ನಮ್ಮ ಕುಟುಂಬದಲ್ಲಿ ಸಂತೋಷ ಆನಂದ ಮತ್ತು ಆ ಕ್ಷಣದಿಂದಲೇ ಅದಕ್ಕಾಗಿ ಸಿದ್ಧತೆ ಪ್ರಾರಂಭವಾಗುತ್ತೆ ಮಗುವಿನ ತಾಯಿಯಾಗಲಿರುವ ಆಕೆಯ ಮೇಲೆ ವಿಶೇಷವಾದ ಗಮನ ಆರೈಕೆ ಕಾಳಜಿ ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಯೋಚನೆ ಮತ್ತು ಯೋಜನೆ ಈ ಪ್ರಪಂಚಕ್ಕೆ ಬರಲಿರುವ ಆ ಮಗುವಿನ ಮೇಲೆ ಇರುತ್ತದೆ ಆ ಮಗುವಿನ ಆಗಮನಕ್ಕೆ ಕುಟುಂಬದಲ್ಲಿ ತಕ್ಕುದಾದ ವಾತಾವರಣವನ್ನು ನಾವು ಸೃಷ್ಟಿಸುತ್ತೇವೆ ಎಲ್ಲ ಸಿದ್ಧತೆ ಸಂಭ್ರಮ ಆನಂದ ಬರಲಿರುವ ಮಗುವಿಗೆ ಕುಟುಂಬದಲ್ಲಿ ಒಂದು ತೊಟ್ಟಿಲಾಗಿ ಪರಿಣಮಿಸುತ್ತದೆ ಪ್ರಿಯರೇ ನಾವು ಆದಿಕಾಂಡದಲ್ಲಿ ಓದುತ್ತೇವೆ ದೇವರಿಗೆ ಎಲ್ಲ ಸೃಷ್ಟಿಗಳಿಗಿಂತ ಶ್ರೇಷ್ಠ ಸೃಷ್ಟಿ ಮತ್ತು ಚೆನ್ನಾಗಿ ಕಂಡ ಮೆಚ್ಚುಗೆಯಾದ ಸೃಷ್ಟಿ ಮನುಷ್ಯ ಸೃಷ್ಟಿ ದೇವರು ಮನುಷ್ಯರನ್ನು ಸೃಷ್ಟಿಸುವುದಕ್ಕಿಂತ ಮುಂಚೆ 5 ದಿನಗಳಲ್ಲಿ ಬೆಳಕು ನೀರು ಆಕಾಶ ವನಸ್ಪತಿ ಪ್ರಾಣಿ ಪಕ್ಷಿ ಮುಂತಾದವುಗಳನ್ನು ಸೃಷ್ಟಿಸಿ ಇವೆಲ್ಲವೂ ಮನುಷ್ಯನಿಗೆ ತೊಟ್ಟಿಲಂತೆ ದೇವರು ಸಿದ್ಧಪಡಿಸುತ್ತಾರೆ ಹೀಗೆ ಮನುಷ್ಯ ಸೃಷ್ಟಿಯಾದಾಗ ಎಲ್ಲವೂ ಸಂಪೂರ್ಣವಾಗುತ್ತದೆ ದೇವರಿಗೆ ಮನುಷ್ಯನು ಇಷ್ಟು ಮೆಚ್ಚುಗೆಯಾದಲ್ಲಿ ಅವನಿಗಾಗಿ ಇಷ್ಟೊಂದು ಸಿದ್ಧತೆ ಮಾಡಿದಲ್ಲಿ ದೇವರು ತನ್ನ ಏಕೈಕ ಪುತ್ರ ಪ್ರಭು ಯೇಸುವನ್ನು
ಈ ಭೂಮಿಗೆ ಕಳುಹಿಸುವಾಗ ಆತನಿಗಾಗಿ ಎಷ್ಟು ಸಿದ್ಧತೆ ಮಾಡಲಿಕ್ಕಿಲ್ಲ ಅದಕ್ಕಾಗಿಯೇ ದೇವರು ಮರಿಯಳನ್ನು ತನ್ನ ತಾಯಿ ಅಣ್ಣನ ಗರ್ಭದಲ್ಲಿರುವಾಗಲೇ ಆರಿಸಿಕೊಂಡು ನಿಷ್ಕಳಂಕವಾಗಿರಿಸಿ ಆಕೆಯ ಬಳಿ ದೇವದೂತರನ್ನು ಕಳುಹಿಸಿ ಪವಿತ್ರಾತ್ಮನ ಮೂಲಕ ಆಕೆ ಗರ್ಭಧರಿಸುವಂತೆ ಮಾಡಿ ದೇವರು ಜೋಸೇಫನನ್ನು ಆಕೆಯ ನಿಷ್ಕಳಂಕ ಪತಿಯನ್ನಾಗಿಸಿ ಹೀಗೆ ಅನೇಕ ರೀತಿಯಲ್ಲಿ ಆಕೆಗೆ ಬೇಕಾದ ಎಲ್ಲ ರಕ್ಷಣೆಯನ್ನು ಒದಗಿಸಿ ತನ್ನ ಏಕೈಕ ಪುತ್ರನ ಆಗಮನಕ್ಕಾಗಿ ದೇವರು ಸಿದ್ಧತೆ ಮಾಡುತ್ತಾರೆ ತನ್ನ ಪುತ್ರನ ಆಗಮನಕ್ಕಾಗಿ ದೇವರು ಮುಂಚಿತವಾಗಿಯೇ ಯೋಜನೆ ಹಾಕುತ್ತಾರೆ ಹೀಗೆ ಪ್ರಭುವಿನ ಆಗಮನದಿಂದ ಮರಿಯಳು ಧನ್ಯ ನೆನೆಸಿಕೊಳ್ಳುತ್ತಾಳೆ ಲೂಕರ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 42 ರಲ್ಲಿ ನಾವು ಓದುವ ಹಾಗೆ ಎಲಿಜಬೆತ್ ಅಶ್ವಗಾರದಿಂದ ನುಡಿದದ್ದು ಇದನ್ನೇ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಇನ್ನು ಲೂಕರ ಶುಭ ಸಂದೇಶ ಅಧ್ಯಾಯ 11 ವಾಕ್ಯ 27 ರಲ್ಲಿ ನಿಮ್ಮನ್ನು ಉದರದಲ್ಲಿ ಹೊತ್ತು ನಿಮಗೆ ಮೊಲೆಯೋಡಿಸಿದ ತಾಯಿ ಭಾಗ್ಯವಂತಳು ಎಂದು ಮಹಿಳೆಯೊಬ್ಬಳು ಕೂಗಿ ಹೇಳುತ್ತಾಳೆ ಪ್ರಿಯರೇ ಇಂದಿನ ಮೊದಲನೇ ವಾಚನದಲ್ಲೂ ದೇವರು ಮಿಕಾ ಪ್ರವಾದಿಯ ಮೂಲಕ ಹೇಳುವುದು ಮಾತೆಯ ಬಗ್ಗೆ ಎಫ್ರಾದದ ಬೆತ್ಲೆಹೇಮೆ ಜುದೇಯದ ಕುಲಗಳಲ್ಲಿ ನೀನು ಅತಿ ಚಿಕ್ಕವಳಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನ್ನು ನಿನ್ನಿಂದಲೇ ಉದಯಿಸುವನು ದೇವರು ಪ್ರಭುವಿನ ಆಗಮನಕ್ಕಾಗಿ ಸುಂದರವಾದ ತೊಟ್ಟಿಲನ್ನು ಸಿದ್ಧ ಮಾಡಿದರು ಈ ಸಿದ್ಧತೆಯಲ್ಲಿ ಮರಿಯಳ ಜನನ ಶ್ರೇಷ್ಠವಾದ ಒಂದು ಘಟನೆ ಆಯಿತು ಆಕೆ ಧನ್ಯನೆನಿಸಿಕೊಂಡಳು ಅದನ್ನೇ ನಾವಿಂದು ಸಂಭ್ರಮಿಸುವ ಈ ಮಹೋತ್ಸವ ಪ್ರಿಯರೇ ಇದರೊಂದಿಗೆ ನಾವಿಂದು ಕುಟುಂಬದ ಹಬ್ಬವನ್ನು ಆಚರಿಸುತ್ತೇವೆ ಕುಟುಂಬದಲ್ಲಿ ನಾವು ಜನಿಸಿ ಒಂದಾಗಿ ಜೀವಿಸುತ್ತೇವೆ ದೇವರು ನನ್ನ ಮತ್ತು ನಿಮ್ಮ ಆಗಮನಕ್ಕಾಗಿ ನಮ್ಮ ಸರ್ವತೋಮುಖ ಬೆಳವಣಿಗೆಗಾಗಿ ಕುಟುಂಬವೆಂಬ ತೊಟ್ಟಿಲನ್ನು ಸಿದ್ಧಪಡಿಸಿದ್ದಾರೆ ಸುಂದರವಾದ ತೊಟ್ಟಿಲು ಇದು ಇದು ಅವರ ಸಿದ್ಧತೆ ಇದು ಅವರ ಯೋಜನೆ ಇಂದಿನ ಎರಡನೇ ವಾಚನದಲ್ಲಿ ಸಂತ ಪೌಲರು ಹೇಳುವಂತೆ ದೇವರು ಯಾರನ್ನು ಮೊದಲೇ ನೇಮಿಸಿದ್ದಾರೆ ಅವರನ್ನು ಕರೆದಿದ್ದಾರೆ ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ ದೇವರು ನನ್ನನ್ನು ನಮ್ಮನ್ನು ನೇಮಿಸಿ ಕರೆದು ಕುಟುಂಬವೆಂಬ ತೊಟ್ಟಿಲನ್ನು ನಮಗೆ ನೀಡಿರುವಾಗ ಈ ಕುಟುಂಬದಲ್ಲಿ ನಾವು ಒಳ್ಳೆಯ ಸದಸ್ಯರಾಗಿ ಜೀವಿಸಿ ನಮ್ಮ ಕುಟುಂಬದಲ್ಲಿ ಮಾತೆ ಮರಿಯಳ ಜನನಕ್ಕೆ ನಾವು ತೊಟ್ಟಿಲನ್ನು ಸಿದ್ಧ ಮಾಡಬೇಕು ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ಐಕ್ಯತೆ ಕ್ಷಮೆ ಪ್ರೀತಿ ಇಲ್ಲದಿದ್ದಲ್ಲಿ ಮಾತೆ ಮರಿಯ ಹುಟ್ಟಿ ಬರುವುದಾದರೂ ಹೇಗೆ ನಾವು ಮತ್ತು ನಮ್ಮ ಕುಟುಂಬ ಧನ್ಯವಾಗುವುದಾದರೂ ಹೇಗೆ ಇದನ್ನು ನಾವು ಯೋಚಿಸಿ ನೋಡಬೇಕು ಪ್ರಿಯರೇ ಇಂದು ಭಾರತೀಯ ಧರ್ಮಸಭೆಯು ಹೆಣ್ಣು ಮಕ್ಕಳ ದಿನವನ್ನು ಆಚರಿಸುತ್ತದೆ ಹೆಣ್ಣು ಮಗು ಹುಟ್ಟುವಾಗ ಆಕೆ ನಮ್ಮ ಕುಟುಂಬದಲ್ಲಿ ನಮಗೆ ಒಂದು ಮಗಳು ತಂಗಿ ಅಕ್ಕ ತಾಯಿ ಮಡದಿಯ ಸ್ಥಾನವನ್ನು ತಂದು ಬರುತ್ತಾಳೆ ಕುಟುಂಬದಲ್ಲಿ ಆಕೆಯ ಸ್ಥಾನ ವಿಶೇಷವಾಗಿದೆ ಆಕೆಯ ಪ್ರಸನ್ನತೆಯಿಂದ ನಮ್ಮ ಕುಟುಂಬಗಳು ಸಮೃದ್ಧಿಯಾಗಿವೆ ನಮ್ಮ ಕುಟುಂಬದ ಮತ್ತು ಸಮಾಜದ ಎಲ್ಲ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣಲು ಮತ್ತು ಜನಿಸುವ ಪ್ರತಿ ಹೆಣ್ಣು ಮಗುವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅವಳಿಗೆ ವಸ್ತುವಿನ ಅಲ್ಲ ಬದಲಾಗಿ ವ್ಯಕ್ತಿಯ ಗೌರವ ನೀಡಿ ಬಾಳಲು ನಮಗೆ ಮಾತೆ ಮರಿಯಳು ಎಂದು ಕರೆ ನೀಡುತ್ತಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಚಿತ್ತಕ್ಕೆ ತಲೆಬಾಗಿ ನಿಷ್ಕಳಂಕರಾಗಿ ದೀನರಾಗಿ ಜೀವಿಸಿ ದೇವರ ತಾಯಿಯಾಗುವ ಭಾಗ್ಯವನ್ನು ಪಡೆದು ಧನ್ಯರೆನಿಸಿಕೊಂಡ ನಮ್ಮೆಲ್ಲರ ತಾಯಿ ಮರಿಯಳ ಜೀವನ ನಮಗೆ ಆದರ್ಶವಾಗಿದೆ ಆಕೆಯ ಜನನೋತ್ಸವವನ್ನು ನಾವಿಂದು ಆಚರಿಸುತ್ತಿರುವಾಗ ಆಕೆಯು ನಮಗಾಗಿ ನಮ್ಮ ಕುಟುಂಬಗಳಿಗಾಗಿ ತನ್ನ ಪುತ್ರ ಪ್ರಭು ಯೇಸುವಿನಲ್ಲಿ ನಮಗೆ ಬೇಕಾದ ಎಲ್ಲ ವರದಾನಗಳನ್ನು ಬೇಡಿ ತರಲಿ ಹೀಗೆ ನಾವೆಲ್ಲರೂ
ನಮ್ಮ ಪರಿಶುದ್ಧ ಜೀವನದ ಮೂಲಕ ಆಕೆಯಂತೆ ಧನ್ಯರೆನಿಸಿಕೊಳ್ಳುವ ಭಾಗ್ಯ ನಮ್ಮದಾಗಲಿ ಎಂದು ಮಾತೆಯಲ್ಲಿ ನಾವು ಬೇಡಿಕೊಳ್ಳೋಣ. ಮಗದೊಮ್ಮೆ ನಿಮಗೆಲ್ಲರಿಗೂ ಮರಿಯ ಜಯಂತಿಯ ಶುಭಾಶಯಗಳು. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಾರ್ಥಿಸುತ್ತಾ ನಮೋ ಮರಿಯ ಕೃಪಾ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್.